ಇವತ್ತು ಜೆಡಿಎಸ್ ಪಕ್ಷ 1999ರಲ್ಲಿ ಹುಟ್ಟಿಕೊಂಡಂತ ಪಕ್ಷ. ನಾನೇ ಅದರ ಸಂಸ್ಥಾಪಕ ಅಧ್ಯಕ್ಷ, ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ. ದೇವೇಗೌಡರು ಅದರ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದರು. ಅವರು ಯಾವತ್ತೂ ಕೂಡ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರಲಿಕ್ಕಾಗಲ್ಲ. ನಾವು 99ರಲ್ಲಿ 10 ಸೀಟ್ ಗೆದ್ದಿದ್ದೋ, 2004ರಲ್ಲಿ 59 ಸೀಟ್ ಗೆದ್ದಿದ್ದೋ, ಆಮೇಲೆ 2008ರಲ್ಲಿ 29 ಸೀಟ್ ಗೆದ್ರು, ಆಮೇಲೆ 40 ಸೀಟ್ ಗೆದ್ರು, ಹೋದ ಸಾರಿ 37 ಸೀಟ್ ಗೆದ್ರು, ಈ ಸಾರಿ ಎಷ್ಟು ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ಚಿನ್ನಾಭರಣಗಳ ಮೇಲೆ ವೇಸ್ಟೇಜ್ ಚಾರ್ಜ್ ಇಲ್ಲ, ಸ್ಟೋನ್ ಚಾರ್ಜು ಇಲ್ಲ, ಜೊತೆಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ತಯಾರಿಕೆ ಬೆಲೆಯಲ್ಲಿ ಚಿನ್ನದ ಆಭರಣಗಳು. ಕುಮಾರಸ್ವಾಮಿ ಎಲ್ಲ ಕಡೆ ಪ್ರಚಾರ ಏನ್ ಮಾಡ್ತಾರೆ ಅಂದ್ರೆ, ಕಾಂಗ್ರೆಸ್ ಪಕ್ಷ 120 ಸ್ಥಾನಗಳಿಂದ ಗೆಲ್ತದೆ, ನಮ್ಮ ಸ್ವಂತ ಶಕ್ತಿ ಮೇಲೆ ಬರ್ತೀವಿ. ಅದು ಸಾಧ್ಯ ಇಲ್ಲ. ಅವ್ರ ಶಕ್ತಿ ಇರದೆ 7-8 ಜಿಲ್ಲೆಗಳಲ್ಲಿ ಮಾತ್ರ, ಹಳೆ ಮೈಸೂರಿನಲ್ಲಿ, ಉತ್ತರ ಕರ್ನಾಟಕದಲ್ಲಿ ಅವ್ರ ಶಕ್ತಿ ಇಲ್ಲ. ನಾನೇ ಆ ಪಕ್ಷದ 6 ಅಧ್ಯಕ್ಷನಾಗಿದ್ದಲ್ಲ, ನಾನು ಇಬ್ರಾಹಿಂ, ಮಾದೇವಪ್ಪ, ವೆಂಕಟೇಶ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಸಾಗರ್, ನಾವೆಲ್ಲ ಇದ್ದಾಗಲೇ 59 ಸ್ಥಾನ ಗೆದ್ದು, ನಾವು ಬಿಟ್ಟ ಮೇಲೆ 29ಕ್ಕೆ ಬಂತು. ಆಮೇಲೆ 37 ಹೋದ ಸಾರಿ BSF ಅವ್ರ ಜೊತೆ ಸೇರ್ಕೊಂಡು 37 ಗೆದ್ದಿದ್ರು. ಈ ಸಾರಿ ಎಷ್ಟು ಗೆಲ್ಬಹುದು? ಸುಮಾರು 20-22 ಗೆದ್ರೆ ಅದೇ ದೊಡ್ಡದು ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರು ಯಾವತ್ತೂ ಕೂಡ ಅಧಿಕಾರಕ್ಕೆ ಬರೋರಲ್ಲ.